ಕಂಚುಗಲ್ ಬಂಡೇಮಠಾಶ್ರೀ ಆತ್ಮಹತ್ಯೆ ಪ್ರಕರಣವು ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಕಾವಿಯಿಂದಲೇ ಕಾವಿಗೆ ಕೆಡ್ಡ ತೋಡಿರುವ ಐನಾತಿ ಲೀಲಾಳ ಲೀಲಾವಳಿಗಳು ಅಕ್ಷರಶಃ ಬೆಚ್ಚಿ ಬೀಳಿಸುತ್ತೆ. ಸ್ವಾಮೀಜಿ ಮೇಲಿನ ಹಗೆ ಸಾಧಿಸಲು ಹೊರಟವಳು ಅವರ ಜೀವಕ್ಕೆ ಎರವಾಗಿದ್ದು ಹೆಣ್ಣು ಕುಲಕ್ಕೆ ಕಳಂಕವೆನಿಸಿದ್ದಾಳೆ. ಹತ್ತಾರು ಮಠಗಳ ಜೊತೆ ಲಿಂಕ್ ಹೊಂದಿದ್ದ ಈ ನವರಂಗಿನ್ ಲೀಲಾ ಬಂಡೇ ಶ್ರೀಗಳ ಬಳಿ ಮಠಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾಳೆ. ಇದನ್ನೇ ರೆಕಾರ್ಡ್ ಮಾಡಿಕೊಂಡಿದ್ದ ಬಂಡೇ ಶ್ರೀ ಮಠಾಧೀಶರನ್ನ ಎಚ್ಚರಿಸಿದ್ದಾರೆ. ಯಾವಾಗ ಈಕೆ ಎರಡು ತಲೆಯ ಹಾವು ಎಂದು ಗೊತ್ತಾಯಿತೋ ಆಗಲೇ ಎಲ್ಲ ಮಠಗಳು ಈಕೆಯನ್ನ ದೂರ ಸರಿಸಿದ್ದಾರೆ. ಇದರಿಂದ ಈಕೆ ಬಂಡೇ ಶ್ರೀ ವಿರುದ್ಧ ಕೋತ ಕೋತ ಕುದಿಯತೊಡಗಿದ್ದಾಳೆ. ಹೇಗಾದರೂ ಮಾಡಿ ಬಂಡೇ ಶ್ರೀಗೆ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದುಕೊಂಡಳು. ಆಗ ಆಕೆ ಕಣ್ಣಿಗೆ ಬಿದ್ದದ್ದೇ ಮತ್ತೊಬ್ಬ ಸ್ವಾಮಿ ಕಣ್ಣೂರು ಶ್ರೀ. ನೀಲಾಂಬಿಕೆ ಅಲಿಯಾಸ್ ಚಂದು ಮೋಹಕ್ಕೆ ಬಂಡೇ ಮಠ ಶ್ರೀ ಯಾವಾಗ ಬಿದ್ದರೋ ಬಸವಲಿಂಗ ಸ್ವಾಮೀಜಿಗೆ ನೀಲಾಂಬಿಕೆ ಪ್ರತಿನಿತ್ಯ ಮೆಸೇಜ್ ಮಾಡುತ್ತಿದ್ದಳು. ಒಂದೊಂದು ಮೆಸೇಜ್ ಮಾಡಿ ಪರಿಚಯವಾಗಿದ್ದಾಳೆ. ನಾನು ಸಹ ಮಠದ ಭಕ್ತೆ, ನನಗೆ ಸನ್ಯಾಸತ್ವದ ಬಗ್ಗೆ ಮಾಹಿತಿ ಇದೆ, ನನಗೆ ಸನ್ಯಾಸತ್ವದ ದೀಕ್ಷೆ ಕೊಡಿ ಎಂದಿದ್ದಳು. ದಿನ ಕಳೆದಂತೆ ಸ್ನೇಹ ಗೆಳೆತನ ಹೆಚ್ಚಾಗಿ ವಾಟ್ಸಾಪ್ ಕಾಲ್ನಲ್ಲಿ ಸಂಭಾಷಣೆ, ಬಳಿಕ ವಿಡಿಯೋ ಕಾಲ್ನಲ್ಲಿ ಮಾತು ಆರಂಭವಾಗಿದೆ. ನಂತರ ಎಲ್ಲ ರೆಕಾರ್ಡ್ ಮಾಡಿ ಬಲೆಗೆ ಸ್ಕೆಚ್ ಹಾಕಲಾಗಿದೆ. ಮೊದಮೊದಲಿಗೆ 500,000 ರುಗಳ ಸಹಾಯ ಕೇಳ್ತಿದ್ದ ನೀಲಾಂಬಿಕೆ ಶ್ರೀಗಳ ನಗ್ನ ವಿಡಿಯೋ ಹಾಗೂ ಏಕಾಂತದ ವಿಡಿಯೋ ಸೆರೆ ಹಿಡಿದಿದ್ದಾಳೆ. ವಿಡಿಯೋ ಮಾಡಿದ ಬಳಿಕ ಕೋಟಿ ಕೋಟಿಗೆ ಬ್ಲ್ಯಾಕ್ ಮೇಲ್ ಶುರು ಮಾಡಿದ್ದಾಳೆ. ನಂತರ ವಿಡಿಯೋವನ್ನು ಆ ನಾಯಕನಿಗೆ ಕಳುಹಿಸಿದ್ದಾಳೆ. ಒಟ್ಟಿನಲ್ಲಿ ನೀಲಾಂಬಿಕೆಯನ್ನು ಬಳಸಿಕೊಂಡೇ ಬಸವಲಿಂಗ ಶ್ರೀಗೆ ಕಣ್ಣೂರು ಶ್ರೀ ಕೆಡ್ಡ ತೋಡಿದ್ದಾರೆ. ಈಗಾಗಲೇ ಸರಳುಗಳ ಹಿಂದಿರುವ ಕಣ್ಣೂರು ಶ್ರೀ, ನೀಲಾಂಬಿಕೆ, ಮಹದೇವಯ್ಯ ಮೊಬೈಲನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿ ನೀಲಾಂಬಿಕೆ ಮೊಬೈಲ್ ಪರಿಶೀಲಿಸಿದ ಪೊಲೀಸರಿಗೆ ಶಾಕ್ ಆಗಿದೆ. ನೀಲಾಂಬಿಕೆ ಮೊಬೈಲ್ನಲ್ಲಿ ಸ್ಫೋಟಕ ರಹಸ್ಯ ವಿಡಿಯೋಗಳು ಲಭ್ಯವಾಗಿರುವ ಮಾಹಿತಿ ಇದೆ. ನೀಲಾಂಬಿಕೆ ಫೋನ್ನಲ್ಲಿ ಮಠಾಧೀಶರು ಪ್ರಭಾವಿಗಳ ಮೊಬೈಲ್ ನಂಬರ್ ದೊರೆತಿದೆ. ನೀಲಾಂಬಿಕೆ ಮೊಬೈಲ್ನಿಂದ ನಿತ್ಯ ಮೆಸೇಜ್ ಮಾಡಲಾಗುತ್ತಿತ್ತು. ಪ್ರತಿನಿತ್ಯ ಎಲ್ಲರಿಗೂ ಬೆಳಗ್ಗಿನ ವಂದನೆ ಹಾಗೂ ಶುಭರಾತ್ರಿ ಮೆಸೇಜ್ ಕಳಿಸಲಾಗುತ್ತಿತ್ತು. ಇದೀಗ ಈಕೆಯ ಮೋಹಜಾಲಕ್ಕೆ ಇನ್ಯಾರ್ಯಾರು ಪ್ರಭಾವಿಗಳು ಕಾವಿಗಳು ಸಿಗಬಿದ್ದಿದ್ದಾರೋ ಕಾದು ನೋಡಬೇಕಿದೆ. ಕಾಮದ ಕವಣೆ ಬೀಸಿ ಕಾಸು ಮಾಡೋ ಇಂತಹ ಮದನಾರಿಯರಿಂದ ಇನ್ನಾದರೂ ಕಾವಿ ಕಾದಿಗಳು ದೂರವಿರಬೇಕು.